ಸುಳ್ಳು ಸತ್ಯ ಹೇಳ್ಬೇಕು. ನಮಸ್ತೆ, ನಾನು ಮಂಜೇಶ್ ಮಾತಾಡ್ತಾ ಇದ್ದೀನಿ. ಇವತ್ತು ನನ್ನ ಕೈಯಲ್ಲಿ 4 ಪಕ್ಷಗಳಿದಾವೆ. ಇದನ್ನ ನಮ್ಮ ಯೂತ್ ಯಾರಿಗೆ ಓಟ್ ಹಾಕ್ತಾರೆ, ಈ ವರ್ಷ ಯಾರು ನಮ್ಮ ಅಧಿಕಾರಕ್ಕೆ ಬರಬೇಕು ಅಂತ ಅವರೇ ಡಿಸೈಡ್ ಮಾಡ್ಕೊಂತಾರೆ. ನಾವೇ ಅವ್ನ ಡೈರೆಕ್ಟ್ ಆಗಿ ಕೇಳೋಣ, ಬನ್ನಿ. ನಮಸ್ತೆ, ತಮ್ಮ ಹೆಸರು? ಸಿದ್ದರಾಜು ಅಂತ. ಸಿದ್ದರಾಜು ಅವರ, ನೋಡಿ ನನ್ನ ಕೈಯಲ್ಲಿ 4 ಪಕ್ಷ ಇದೆ, ಕಾಣಿಸಿದ್ಯಲ್ಲ. ನಿಮ್ಮ ಮತ ಈ ವರ್ಷ ಯಾರಿಗೆ ಹಾಕ್ತೀರಾ? ನಾವು ಅವ್ರಿಗೆ ಹಾಕ್ತೀವಿ ಫಸ್ಟ್. ಅಂದ್ರೆ ಪ್ರಜಾಕೀಯಕ್ಕೆ? ಯಾಕೆ? ಒಳ್ಳೇದ್ ಮಾಡ್ತಾರಂತ ದೇಶಕ್ಕೆ. ಅಂದ್ರೆ ಇಷ್ಟು ವರ್ಷ ಬೇರೆ ಯಾರು ಮಾಡಿಲ್ವಾ? ಮಾಡೋರೆ. ಇವ ಹೊಸ ಒಬ್ರು ಬಂದು ಇನ್ನೊಂದ್ ಸ್ವಲ್ಪ ಮಾಡ್ತಾರೆ ಅಂತ. ಹೊಸತನಕ್ಕೆ ಮಾಡೋಣ ಅಂತ. ಗುಡ್. ತಮ್ಮ ಹೆಸರು? ಸಿದ್ದರಾಜು ಅಂತ. ಥ್ಯಾಂಕ್ ಯು ಸರ್. ಸರ್ ಬನ್ನಿ ನೋಡಿ, ಇವತ್ತು ನನ್ನ ಕೈಯಲ್ಲಿ 4 ಪಕ್ಷಗಳಿದಾವೆ, ನೀವ್ ಯಾರಿಗೆ ಮತ ಹಾಕ್ತೀರಾ? ಪ್ರಜಾಕೀಯ. ಕಾರಣ? ಬಾಸ್ ಬಾಸೆ ಅಲ್ಲ. ಅಂದ್ರೆ ಬಾಸ್ ಅಂದ್ರೆ ನಾವು ಹೀರೋ ಆಗೋನ್ ಇಷ್ಟಪಡ್ತೀವಿ, ರಾಜಕೀಯ ಅಂತ ಬಂದ್ಮೇಲೆ ಇವನ್ಯಾಕೆ ಇಷ್ಟಪಡ್ತಾ ಇದ್ರ? ಅವ್ರಿಗೆ ಈಕ್ವಲ್ ಆಗಿ ಎಲ್ಲಾ ಕಡೆ ಏನಾದ್ರು ಈಕ್ವಲ್ ರೈಟ್ಸ್ ಇರ್ಬೇಕು ಅವ್ರಿಗೆ. ಜನಗಳಿಗೆ ಹೆಲ್ಪ್ ಆಗ್ಲಿ ಅನ್ಬಿಟ್ಟು ಮಾಡ್ತಾರೆ, ಕಿತ್ಕೋಬೇಕು ಅಂತ ಅಲ್ಲ. ನಿಮ್ಮ ಓಟ್ ಈ ಸತಿ ಪ್ರಜಾಕೀಯಕ್ಕೆ. ಥ್ಯಾಂಕ್ ಯು ಬ್ರದರ್. ನನ್ನ ಕೈಯಲ್ಲಿ 4 ಪಕ್ಷಗಳಿದಾವೆ, ನೀವ್ ಈ ಸತಿ ಯಾರಿಗೆ ಓಟ್ ಹಾಕೋಣ ಅಂತ ಇದ್ದೀರಾ? ನಾ ನಮ್ಗೆ ಇದು ಓಟರಿ ಮಾಡಿಸಿಲ್ಲ, ಬಟ್ ಸಪೋರ್ಟಿಂಗ್ ಎಲ್ಲ ಬಿಜೆಪಿನೇ. ಸೆಂಟ್ರಲ್ ಗವರ್ಮೆಂಟ್ ಬಿಜೆಪಿ, ಸ್ಟೇಟ್ ಗವರ್ಮೆಂಟ್ ಕಾಂಗ್ರೆಸ್. ಕಾಂಗ್ರೆಸ್. ನಿಮ್ಗೆ ಎಷ್ಟು ಇರ್ಜಿ ಸರ್? 20. ಯಾಕೆ ಮಾಡಿಸಿಲ್ಲ? ಇನ್ನ ಮಾಡಿಸಿಲ್ಲ. ತಪ್ಪಲ್ವಾ? ಖಂಡಿತ ದಯವಿಟ್ಟು ಮಾಡಿಸಿ, ಯಾಕೆಂದ್ರೆ ನಿಮ್ಮ ಓಟು ಆಧಾರ್ ಕಾರ್ಡ್ ಅಲ್ಲಿ ಏಜ್ ಆಗಿದ್ರೆ ಬೇರೆಯವ್ರು ಕಳ್ಳು ಓಟ್ ಮಾಡ್ಬಿಡ್ತಾರೆ. ನಿಮ್ ಓಟ್ ಬೇರೆಯವ್ರಿಗೆ ಹೋದ್ರೆ ಕೆಟ್ಟ ರಾಜಕಾರಣಿ ಕುತ್ಕೊಂತಾರೆ. ದಯವಿಟ್ಟು ಈ ವರ್ಷ ಓಟ್ ಮಾಡಿಸಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಬ್ರದರ್ ಬನ್ನಿ ಸರ್, ಧೈರ್ಯವಾಗಿ ಬನ್ನಿ, ಒಳ್ಳೆ ವಿಚಾರ. ತಮ್ಮ ಹೆಸರು? ತೇಜಸ್. ನೋಡಿ 4 ಪಕ್ಷಗಳಿದಾವೆ, ನೀವ್ ಯಾರು ಓಟ್ ಹಾಕೋಣ ಅಂತ ಇದ್ದೀರಾ? ಬಿಜೆಪಿ. ಕಾರಣ? ಇವಾಗ ನಮ್ ಕಂಟ್ರಿ ಡೆವಲಪ್ಮೆಂಟ್ ನಡೀತಿರೋದು ಆಲ್ಮೋಸ್ಟ್ ಬಿಜೆಪಿ ಕಡೆ. ಬಿಜೆಪಿ ನಡೀತದೆ, ನೀವ್ ಬಿಜೆಪಿ ಹಾಕೋಣ ಅಂತ. ಫಸ್ಟ್ ಅಲ್ಲಿ ಯಾವ್ದಕ್ಕೆ ಆಗ್ತಾ ಇದ್ರಿ? ಫಸ್ಟ್ ಎಲ್ಲ ನಾ ಇವಾಗ ಎಲಿಜಿಬಲ್ ಆಗಿರೋದು, ಸೊ ಇವಾಗ ಯೂಸ್ ಮಾಡ್ಕೊಂಡು ಬಿಜೆಪಿ ಅನ್ಕೊಂಡಿರೋದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ, ನನ್ನ ಕೈಯಲ್ಲಿ 4 ಪಕ್ಷಗಳಿದಾವೆ, ಈ ವರ್ಷ ತಾವ್ ಯಾರಿಗೆ ಓಟ್ ಹಾಕೋಣ ಅಂತ ಇದ್ರಿ ಸರ್? ಇನ್ನು ಅದ್ರ ಬಗ್ಗೆ ಪ್ಲಾನ್ ಮಾಡಿಲ್ಲ ಸರ್. ಅಂದ್ರೆ ಮುಂಚೆ ಯಾವ್ದಕ್ಕೆ ಆಗ್ತಾ ಇದ್ರಿ? ಇಲ್ಲ ಬಿಜೆಪಿಗೆ ಆಗ್ತಾ ಇದ್ವಿ ಮುಂಚೆ, ಈ ವರ್ಷ ಚೇಂಜ್ ಮಾಡೋಣ ಅಂತ ಇದ್ರೆ ಅದಕ್ಕೆ ಹಾಕೋಣ ಅಂತ ಇದ್ರಾ? ಯೋಚನೆ ಮಾಡಿಲ್ಲ, ನಾನ್ ಮಾಡ್ಬೇಕು. ಅಂದ್ರೆ ಯಾಕೆ ಸರ್, ಯಾಕೆ ಯೋಚನೆ ಮಾಡಿಲ್ಲ ಅಂತ? ಕಾರಣ ಅಂದ್ರೆ ಚೆನ್ನಾಗಿ ನಡೀತಾ ಇದೆ ಅಂತಾನ, ಇಲ್ಲ ಚೆನ್ನಾಗಿ ನಡೀತಾ ಇಲ್ಲ ಅಂತಾನ? ನಡೀತಾ ಇದೆ, ಇನ್ನು ಕೆಲವು ಬೇರೆಯವ್ರಿಗೂ ಅವಕಾಶ ಕೊಡ್ಲೋಬಹುದು ಅನ್ನೋದು ಒಂದು ನಮ್ಮ ಅನಿಸಿಕೆ ಇದೆ. ಅನಿಸಿಕೆ ಇದೆ, ಅನಿಸಿಕೆ ಇದೆ. ಅಂದ್ರೆ ಮುಂದೆ ನೋಡ್ಕೊಂಡು ನೋಡ್ಕೊಂಡು ಪ್ರಚಾರಕ್ಕೆ ಆಗ್ತೀರಾ, ವಿಚಾರಕ್ಕೆ ಆಗ್ತೀರಾ? ನೋಡ್ಬೇಕು ಸರ್, ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ತಮ್ಮ ಹೆಸರು? ಸುಮಂತ್ ಅಂತ. ನೋಡಿ ಸರ್, ನನ್ನ ಕೈಯಲ್ಲಿ 4 ಪಕ್ಷ ಇದಾವೆ, ಯಾರಿಗೆ ಓಟ್ ಹಾಕೋಣ ಅಂತ ಇದ್ದೀರಾ? ನಾವು ಓಟ್ ರೆಡಿ ಮಾಡಿಸಿದಾಗ್ಲಿಂದ ಪ್ರಜಾಕೀಯಕ್ಕೆ ನಾವು ಬೆಂಬಲ ಯಾವತ್ತಿದ್ರು ಸರ್. ಕಾರಣ? ಸತ್ಯ ವಿಚಾರ, ಅದು ಅವ್ರ ಮೇಲೆ ನಮ್ಮ ನಂಬಿಕೆಗಳು, ಹೊರತು ಬೇರೆ ಯಾವುದೇ ರೀತಿಯಾಗಿ. ಥ್ಯಾಂಕ್ ಯು ಸರ್. ನಿಮ್ಮಂತ ಯೂತ್ ಇರೋದ್ರಿಂದನೇ ಇನ್ನ ಮುಂದೇನೋ ಹೊಸ ಹೊಸ ಡೆವಲಪ್ಮೆಂಟ್, ಹೊಸ ಹೊಸ ವಿಚಾರ ಬರಬೇಕು ಅಂತ ಎಲ್ಲ ಕೇಳ್ಕೊತಾ ಇದೀವಿ. ಥ್ಯಾಂಕ್ ಯು ಸರ್. ನೋಡಿ ನನ್ನ ಕೈಯಲ್ಲಿ 4 ಪಕ್ಷಗಳಿದಾವೆ, ತಾವು ಈ ವರ್ಷ ಯಾರಿಗೆ ಓಟ್ ಹಾಕೋಣ ಅಂತ ಇದ್ದೀರಾ? ಬಿಜೆಪಿ. ಕಾರಣ? ಮೋದಿ ಅವ್ರು ಮಾಡಿದ ಕೆಲಸದಿಂದ ನೆಕ್ಸ್ಟ್ ಅವ್ರಿಗೆ ಮಾಡೋಣ ಅಂತ ಇದ್ದೀರಾ? ವೋಟಿಂಗ್ ಐ ಡಿ ಬಂದಿಲ್ಲ, ಬಂದ್ಮೇಲೆ ಬಂದಿರ. ಎಷ್ಟೇ ಸರ್ ನಿಮ್ಗೆ? 18. ಇವಾಗ 18. ಓಕೆ ಸರ್, ಥ್ಯಾಂಕ್ ಯು. ಅಂದ್ರೆ ಬಿಜೆಪಿಗೆ ಹಾಕೋಣ ಅಂತ ಇದ್ದೀರಾ? ಥ್ಯಾಂಕ್ ಯು ಸರ್. ತಾವು? ಬಿಜೆಪಿ. ಥ್ಯಾಂಕ್ ಯು ಸರ್. ಮೇಡಮ್ ತಾವು? ತಾವು? ಕಾರಣ? ಇಷ್ಟು 4 ಜನನು ಒಟ್ಟಿಗೆ ಇದ್ದೀರಾ ಅಂದ್ರೆ ಮೋದಿ ಇಸ್ ದೇರ್ ಅಂಡ್ ಹಿ ಹ್ಯಾಸ್ ಡನ್ ಸೋ ಮಚ್ ಫಾರ್ ಆರ್ಮಿ ಪೀಪಲ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಎಷ್ಟು ಏಜ್ ಗುರು ನಿಮ್ಗೆ? ಸರಿ, ನಿಮ್ ವೋಟರ್ ಐ ಡಿ ಮಾಡಿಸ್ತಾರೆ ಈ ವರ್ಷ ಬರುತ್ತಲ್ಲ, ಯಾರು ಓಟ್ ಹಾಕೋಣ ಅಂತ ಇದ್ದೀರಾ? ಕಾಂಗ್ರೆಸ್. ಕಾರಣ? ಅಂದ್ರೆ ನಮ್ ಕಡೆ ಎಲ್ಲ ಅವರೇ ಸ್ವಲ್ಪ ಸಪೋರ್ಟ್ ಮಾಡಿರೋದು. ನಿಮ್ ಕಡೆ ಅಂದ್ರೆ ಯಾವ ಏರಿಯಾ ಸರ್? ತಮ್ಮ ಜಂಬೂ ಸಾವಿರದಿಂದ ಜೆಪಿ ನಗರ. ಜೆಪಿ ನಗರ ಕಡೆ ಕಾಂಗ್ರೆಸ್ ಅವರೇ ಮಾಡ್ತಾ ಇದಾರೆ ಅಂತ ಅವ್ರಿಗೆ ಹಾಕೋಣ ಅಂತ ಇದ್ದೀರಾ? ಅಂದ್ರೆ ನೀವು ಇದಾರೆ ನಮ್ ಕಡೆ. ಇವಾಗ ನಮ್ ಕಡೆ ಹೋಗಿ ಕೇಳಿದ್ರೆ ಬಿಜೆಪಿ ನಮ್ಮ MLA ಯಾರು ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ, ಒಂದ್ಸಲೇನು ಬಂದಿಲ್ಲ ನಮ್ಮ ಏರಿಯಾಗೆ. MLA ಯಾರು ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತ. ಸರ್ ನನ್ನೊಂದು ಪ್ರಶ್ನೆ, ಕಾಂಗ್ರೆಸ್ ಅಲ್ಲಿ ಈ ತರ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ರಲ್ಲ, ಆ ವ್ಯಕ್ತಿ ಏನಾದ್ರು ಬಿಜೆಪಿ ಜಂಪ್ ಹಾಕ್ರೆ ಯಾರಿಗೆ ಹಾಕ್ತಿರೋ ಓಟು? ಅವ ಕಾಂಗ್ರೆಸ್ ಗೆ ಹಾಕ್ತಿರೋ. ಯಾಕೆ? ಕಾಂಗ್ರೆಸ್ ಅವ್ರು ಅಂದ್ರೆ ನಮ್ಗೆ ಕಾಂಗ್ರೆಸ್ ಅವ್ರು ಅಲ್ಲ ಸರ್. ನೀವ್ ಏನ್ ಹೇಳಿದ್ರಿ ಅಂದ್ರೆ ನನ್ನ ಏರಿಯಾಗೆ ನಮ್ MLA ಚೆನ್ನಾಗಿ ಮಾಡ್ತಾ ಇದ್ರೆ ಅಂತ ಅಂದ್ರೆ, ನೀವ್ MLA ನೋಡ್ ಕ್ಯಾಂಡಿಡೇಟ್ ನೋಡ್ ಹೋಗ್ತಾ ಇದ್ರ ಇಲ್ಲ ಅಂದ್ರೆ ಪಕ್ಷ ನೋಡ್ ಓಟ್ ಹಾಕ್ತಾ ಇದ್ರೆ? ಕ್ಯಾಂಡಿಡೇಟ್ ನೋಡಲ್ಲ ಅಂದ್ರೆ ಆ ಏರಿಯಾದಲ್ಲಿ ಯಾವನೇ ಬಂದ್ರು ಕಾಂಗ್ರೆಸ್ ಮಾಡಿಸುತ್ತೆ ಅಂತ. ಮತ್ತೆ ಬೇರೆ ಏರಿಯಾದಲ್ಲಿ ಏನಕ್ಕೆ ಸರ್ ಕೆಲವೊಂದ್ ಕಡೆ ಮಾಡಿಸಲ್ಲ ಅನ್ನೋ ತರ ಏನೋ ಇದೆಯಾ ನಿಮ್ಗೆ? ನಿಮ್ ಏರಿಯಾದಲ್ಲಿ ನಿಮ್ ಕಾಂಗ್ರೆಸ್ ಹಾಕ್ತೀರಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮೇಡಮ್ ನಿಮ್ಗೆ ಬಂದ್ರೆ ಯಾರಿಗೆ ಹಾಕ್ತೀರಾ? ಯಾಕೆ? ನನಗೆ ನಿಜವಾಗ್ಲೂ ಯಾರ ಮೇಲೆ ಹೋಗ್ತಾ ಇಲ್ಲ ಈ ರಾಜಕೀಯದಲ್ಲಿ. ಕಾರಣ? ನನಗೆ ಇನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲ. ಯಾಕೆ ಮೇಡಮ್? ತುಂಬಾ ಕಡೆ ಗೂಗಲ್ ಸರ್ಚ್ ಮಾಡಿದ್ರೆ ಬಂದ್ಬಿಡುತ್ತಲ್ಲ. ಬಟ್ ಸರ್ ನಂಗೆ ಗೊತ್ತು, ಬಟ್ ನಂಗೆ ಇಂಟ್ರೆಸ್ಟ್ ಇಲ್ಲ.
ತಪ್ಪಲ್ವಾ? ದಯವಿಟ್ಟು ನಾನು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಂದ್ರೆ, ವೋಟರ್ ಐ ಡಿ ದಯವಿಟ್ಟು ಮಾಡಿಸ್ಕೊಂಡು ಒಳ್ಳೆ ವಿಚಾರಕ್ಕೆ ವೋಟ್ ಹಾಕಿ. ಯಾಕೆಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಏಜ್ ಆಗಿದ ತಕ್ಷಣ ಕಳ್ಳೋಟ್ಗಳು ಮಾಡ್ಕೋಬಿಡ್ತಾರೆ ನೀವು ಮಾಡಿಲ್ಲ ಅಂದ್ರೆ. ದಯವಿಟ್ಟು ನಿಮ್ ಏರಿಯಾಗ ಯಾರು ನೋಡಿ ಇವ್ರ ಏರಿಯಾಗ ಯಾರು ಮಾಡ್ತಾರೋ ಅದೇ ತರ ನಿಮ್ಮ ಏರಿಯಾದಲ್ಲಿ ಯಾರು ಮಾಡ್ತಾರೋ ದಯವಿಟ್ಟು ಅವ್ರಿಗೆ ವಿಚಾರ ಅಕಸ್ಮಾತ್ ಯಾರು ಮಾಡಿಲ್ಲ ಅಂದ್ರೆ ನಕೊಡಿ, ದಯವಿಟ್ಟು ವೋಟ್ ಮಾತ್ರ ಹಾಕಿ. ಥ್ಯಾಂಕ್ ಯು ಮೇಡಮ್. ಸರ್ ನಮಸ್ತೆ. ಸರ್ ನನ್ನ ಕೈಯಲ್ಲಿ 4 ಪಕ್ಷಗಳಿದಾವೆ, ತಾವು ಈ ಸತಿ ಯಾರಿಗೆ ವೋಟ್ ಹಾಕೋಣ ಅಂತ ಇದ್ದೀರಾ ಸರ್? ನೋಡಿ ನೋಡ್ಬಿಟ್ಟು ಹೇಳಿ, ಪ್ರಜಾಕೀಯನ, ಬಿಜೆಪಿನ, ಕಾಂಗ್ರೆಸ್ ಅಲ್ಲ ಜೆ ಡಿ ಎಸ್? ಬಿಜೆಪಿ. ಕಾರಣ? ಈಗ ಹೆಂಗ ನಡೀತದೆ ಸರ್? ಸರ್ ಸಾರಿ, ಈಗ ಹೆಂಗ ಅವ್ರು ಕರೆಕ್ಟ್ ಸಂಭಾಳಿಸ್ಕೊಳ್ತಾರ? ಚಲೋ ಅದ ಸರ್, ಲೈಕ್ ಫಾರಿನ್ ಪಾಲಿಸಿ ಅವರೇ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂತ. ಸರ್ ತಾವು? ಕಾರಣ ಸರ್? ಸರ್ ಫಾರಿನ್ ಪಾಲಿಸೀಸ್. ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ, ಮಾತಾಡಲ್ವಾ? ಥ್ಯಾಂಕ್ ಯು ಸರ್. ಮೇಡಮ್ ನಮಸ್ತೆ. ಅಲ್ಲ ನಿಮಗೆಲ್ಲ ಏಜ್ ಆಗಿದೆ ತಾನೆ 18? ಇನ್ನು ಯಾರಿಗೂ ಆಗಿಲ್ಲ ತಮಗೆ ಸರ್ ನಿಮಗೆ? ಸರ್ ಈ ಸತಿ ಯಾರು ವೋಟ್ ಹಾಕೋಣ ಅಂತ ಇದ್ರೆ ಸರ್? ಕಾಂಗ್ರೆಸ್. ಕಾರಣ ಸರ್? ಕಾರಣ ನಮ್ಮೂರಲ್ಲಿ ಎಲ್ಲ ಮಾಡಿರೋದೇ ಅವರು. ಯಾವ ಊರು ಸರ್ ನಿಮ್ದು? ಕನಕಪುರ. ಕನಕಪುರ ಕಡೆ ಕಾಂಗ್ರೆಸ್ ಅವರೇ ಮಾಡೋದು ಅಂದ್ರೆ ವ್ಯಕ್ತಿನೋ ಇಲ್ಲ? ಆ ವ್ಯಕ್ತಿ ಅಕಸ್ಮಾತ್ ಬಿಜೆಪಿಗೋ ಬೇರೆ ಅದಕ್ಕೆ ಜಂಪ್ ಆಗ್ಬಿಟ್ರೆ ಏನ್ ಮಾಡ್ತೀರಾ ಸರ್? ಅವ್ರ ಅಂದ್ರೆ ಯಾಕೆ ಅಂದ್ರೆ ಅವ್ರು ಎಲ್ಲ ಒಬ್ರೇ ಅಂತ ಮಾಡಿಲ್ಲ, ಇಡೀ ಎಲ್ಲರೂ ಮಾಡಿ. ಕಾಂಗ್ರೆಸ್ ಪಕ್ಷ ಒಳ್ಳೇದ್ ಮಾಡ್ತಾ ಇದೆ. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ರೂಪೇಶ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಭಯ ಪಡೋಂತ ಏನಿಲ್ಲ ಅಮ್ಮ, ಯೂತ್ ಬರ್ಬೇಕು. ಮಾಡಿಸಿ ಮಾಡಿಸಿ ವೋಟ್ ಹಾಕಿ ದಯವಿಟ್ಟು. ಆದ್ಮೇಲೆ ಸರ್ ಸರ್